गुड मॉर्निंग स्टूडेंट्स ಕಳೆದ ಅವಧಿಯಲ್ಲಿ ನಾವು ತುಗಲಕ್ ಸಂತತಿಯ ಪ್ರಸಿದ್ಧ ಅರಸನಾದಂತಹ ಫಿರೋಜ್ ಶಾ ತುಗಲಕ್ನ ವಿದೇಶಾಂಗ ನೀತಿಯ ಬಗ್ಗೆ ಚರ್ಚೆಯನ್ನು ಮಾಡುತ್ತಾ ಅದರಲ್ಲಿ ಅವನು ಕೈಗೊಂಡಂತಹ ದಂಡಯಾತ್ರೆಗಳು ಏನೇನು ಯಾವ ಯಾವ ಪ್ರಾಂತ್ಯಗಳ ಮೇಲೆ ಅವನು ದಂಡಯಾತ್ರೆಗಳನ್ನು ಕೈಗೊಂಡ ಅದರಿಂದ ಆದಂತಹ ಲಾಭ ನಷ್ಟಗಳೇನು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದೋ ಮುಂದುವರೆದು ಅವನ ಒಂದು ಅಂತಿಮ ದಿನಗಳ ಬಗ್ಗೆ ಅವನ ಒಂದು ವ್ಯಕ್ತಿತ್ವದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಹೋದೋ ಇನ್ನು ಇಂದಿನ ಒಂದು ತರಗತಿಯಲ್ಲಿ ದೆಹಲಿಯನ್ನ ಆಳ್ವಿಕೆಯನ್ನು ಮಾಡಿದಂತಹ ದೆಹಲಿ ಸುಲ್ತಾನರ ಇನ್ನೆರಡು ಸಂತತಿಗಳಾದಂತಹ ಸೈಯದ್ ಮತ್ತೆ ಲೂದಿ ಸಂತತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಅದರ ಒಂದು ಮಾಹಿತಿ ನಿಮಗೆ ಅತ್ಯಗತ್ಯ ಆಗಿರುತ್ತೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಹೀಗೆ ತುಗಲಕ್ ಸಂತತಿಯ ಕೊನೆಯ ಅರಸನಾದಂತಹ ಮೊಹಮ್ಮದ್ ಸಾನನ್ ಸೋಲಿಸುವುದರ ಮುಖಾಂತರ ಕಿಜರ್ ಖಾನ್ ಏನ್ ಮಾಡ್ತಾನೆ ಈ ಒಂದು ಸೈಯದ್ ಸಂತತಿಯನ್ನ 1414ರಲ್ಲಿ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ ಅರ್ಥ ಆಯ್ತಲ್ವಾ ಹಾಗಾದ್ರೆ ಕಿಜರ್ ಖಾನ್ ಅನ್ನೋನು ಈ ಒಂದು ಸೈಯದ್ ಸಂತತಿಯ ಸ್ಥಾಪಕ ಇವನು ಈ ಒಂದು ಸೈಯದ್ ಅಂದ್ರೆ ಏನು ಅಂದ್ರೆ ಇಸ್ಲಾಂ ಧರ್ಮದ ಸ್ಥಾಪಕನಾದಂತಹ ಮೊಹಮ್ಮದ್ ಪೈಗಂಬರ್ ಏನಿದ್ರೆ ಆ ಒಂದು ಮನೆತನದವರಿಗೆ ಸೈಯದ್ ಎಂಬುದಾಗಿ ಹೆಸರನ್ನ ಕರೀತಾ ಹೋಗ್ತಾರೆ ಕಿಜರ್ ಖಾನ್ ಈ ಒಂದು ಮನೆತನಕ್ಕೆ ಸೇರಿದ್ರಿಂದ ಅವನು ತಾನು ಸ್ಥಾಪಿಸಿದಂತಹ ಸಂತತಿಗೆ ಸೈಯದ್ ಎಂಬುದಾಗಿ ಹೆಸರನ್ನ ಇಡೋದನ್ನ ನಾವು ನೋಡ್ತಾ ಹೋಗ್ಬೋದು ಇವನು 1398ರಲ್ಲಿ ಭಾರತದ ಮೇಲೆ ದಾಳಿಯನ್ನ ಮಾಡಿದಂತಹ ತೈಮೂರ್ನೊಂದಿಗೆ ಭಾರತಕ್ಕೆ ಬಂದು ಕಿಜರ್ ಖಾನ್ ಲಾಹೋರ್ ಮುಲ್ತಾನ್ ಮತ್ತು ದೀಪಲ್ಪುರ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ನೇಮಕಗೊಳ್ತಾ ಹೋಗ್ತಾನೆ ಕೊನೆಗೆ ತುಗಲಕ್ ಸಂತತಿಯ ಕೊನೆಯ ಸುಲ್ತಾನನಾದಂತಹ ಮೊಹಮ್ಮದ್ ಸಾನ ಮರಣದ ನಂತರ ಉಂಟಾದಂತಹ ರಾಜಕೀಯ ಅರಾಜಕತೆ ಹಿನ್ನೆಲೆಯಿಂದ ಇವನು ಏಳಿಗೆಗೆ ಬರೋದನ್ನ ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ಮೂಲತಃ ಇವನು ಭಾರತೀಯನಲ್ಲ ಏನು ತೈಮೂರ್ನ ದಾಳಿ ಆಯ್ತೋ ಆ ಒಂದು ಸಂದರ್ಭದಲ್ಲಿ ಅವನ ಜೊತೆ ಅವನು ಭಾರತಕ್ಕೆ ಬಂದಿರ್ತಾನೆ ತೈಮೂರ್ನ ದಾಳಿಯ ನಂತರ ಅವನು ಈ ಒಂದು ಲಾಹೋರ್ ಮುಲ್ತಾನ್ ಮತ್ತೆ ದೀಪಲ್ಪುರಗಳ ರಾಜ್ಯಪಾಲನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾನೆ ಯಾವಾಗ ತುಗಲಕ್ ಸಂತತಿಯ ಕೊನೆಯ ದೊರೆಯಾದಂತಹ ಮೊಹಮ್ಮದ್ ಶಾ ಮರಣವನ್ನ ಅಪ್ತಾನೆ ಆಗ ದೆಹಲಿಯಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಯಾಗ್ತಾ ಹೋಗುತ್ತೆ ಆ ಒಂದು ಅರಾಜಕತೆಯನ್ನ ಬಳಸ್ಕೊಂಡಂತಹ ಕಿಜರ್ ಖಾನ್ ಏನ್ ಮಾಡ್ತಾನೆ ಏಳಿಗೆಗೆ ಬರೋದನ್ನ ನಾವು ನೋಡ್ತಾ ಹೋಗ್ಬೋದು ಸೇನಾನಿಯಾದಂತಹ ದೌದ್ ಖಾನ್ನನ್ನ ಸೋಲಿಸಿ ದೆಹಲಿ ಸಿಂಹಾಸನವನ್ನ ಏರ್ತಾ ಹೋಗ್ತಾನೆ ಜೊತೆಗೆ ತುಗಲಕ್ ಸಂತತಿಯನ್ನ ಅಂತ್ಯಗೊಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ಮೊಹಮ್ಮದ್ ಸಾನ ಸೇನಾನಿಯಾದಂತಹ ದೌದ್ ಖಾನ್ನನ್ನ ಸೋಲಿಸಿ ಅವನನ್ನ ಸೋಲಿಸುವುದರ ಮುಖಾಂತರ ದೆಹಲಿಯನ್ನ ಆಕ್ರಮಿಸಿಕೊಳ್ತಾನೆ ಸಿಂಹಾಸನದಲ್ಲಿ ಅವನು ಸೈಯದ್ ಸಂತತಿಯನ್ನ ಸ್ಥಾಪನೆಯನ್ನು ಮಾಡುವುದರ ಮುಖಾಂತರ ಅಲಂಕರಿಸೋದನ್ನ ನಾವು ನೋಡ್ತಾ ಹೋಗ್ಬೋದು ಹೀಗೆ ತುಗಲಕ್ ಸಂತತಿ ಕೊನೆಗೊಳ್ತಾ ಹೋಗುತ್ತೆ ಸಮರ್ಥ ಸೇನಾನಿಯಾದಂತಹ ಕಿಜರ್ ಖಾನ್ ದೆಹಲಿಯನ್ನ ಆಕ್ರಮಿಸಿಕೊಳ್ಳುವುದರ ಮುಖಾಂತರ ಹೊಸ ಸಂತತಿಯನ್ನ ಸ್ಥಾಪನೆಯನ್ನ ಮಾಡಿ ಅವನು ಈ ಒಂದು ದೆಹಲಿಯ ರಾಜನಾಗಿ ಅಥವಾ ಸುಲ್ತಾನನಾಗಿ ಅವನು ನೇಮಕಗೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು ಈ ಒಂದು ಕಿಜರ್ ಖಾನ್ ತನ್ನ ಸೇನಾನಿಯಾದಂತಹ ತಾಜುಲ್ ಮುಲ್ಕ್ ಅನ್ನೋ ನೆರವಿನಿಂದ ದೋಅಬ್ ಗ್ವಾಲಿಯರ್ ಬದೌನಿ ಜೌನ್ಪುರ ದಂಗೆಗಳನ್ನು ಅಡಗಿಸ್ತಾ ಹೋಗ್ತಾನೆ 1431ರಲ್ಲಿ ಮೇವಾತಿ ಪ್ರಾಂತ್ಯವನ್ನ ವಶಪಡಿಸಿಕೊಳ್ತಾ ಹೋಗ್ತಾನೆ ಕೊನೆಗೆ ಇವನು 1421 ಮೇ 20ರಂದು ಮರಣವನ್ನ ಒಪ್ಪೋದನ್ನ ನಾವು ನೋಡ್ತಾ ಹೋಗ್ಬೋದು ಇದಿಷ್ಟು ಕಿಜರ್ ಖಾನ್ ಬಗ್ಗೆ ಇರುವಂತದ್ದು ಸೈಯದ್ ಸಂತತಿಯ ಸ್ಥಾಪಕನಾಗಿ ಬಂದಂತಹ ಕಿಜರ್ ಖಾನ್ ಮೂಲತಃ ತೈಮೂರ್ ನೊಂದಿಗೆ ಭಾರತಕ್ಕೆ ಆಕ್ರಮಣದಲ್ಲಿ ಬಂದಿರ್ತಾನೆ ಅವನು ತೈಮೂರ್ ವಾಪಸ್ಸಾದ ಮೇಲೆ ಮುಲ್ತಾನ್ ಲಾಹೋರ್ ಮತ್ತೆ ದೀಪಲ್ಪುರಗಳ ರಾಜ್ಯಪಾಲನಾಗಿ ನೇಮಕಗೊಳ್ತಾ ಹೋಗ್ತಾನೆ ಕೊನೆಗೆ ದೆಹಲಿಯಲ್ಲಿ ಉಂಟಾದಂತಹ ಅರಾಜಕತೆಯಿಂದ ಅವನು ಅಲ್ಲಿನ ಸೇನಾನಿಯಾದಂತಹ ದೌದ್ ಖಾನ್ ಸೋಲಿಸುವುದರ ಮುಖಾಂತರ ದೆಹಲಿಯಲ್ಲಿ ಸೈಯದ್ ಸಂತತಿಯನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾನೆ ಇನ್ನು ಮುಂದುವರೆದು ಅವನ ಕಾಲದಲ್ಲಿ ಇದ್ದಂತಹ ದಂಗೆಗಳನ್ನು ನಡೆಸ್ತಾ ಹೋಗ್ತಾನೆ ಕೊನೆಗೆ ಮೇವಾತಿ ಪ್ರಾಂತ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ ಕೊನೆಗೆ ಮೇ 1421ರಲ್ಲಿ ಅವನು ಮರಣವನ್ನ ಹಬ್ತಾನೆ ಇನ್ನು ಇವನ ನಂತರ
ಇವನ ಮಗನಾದಂತಹ ಮುಬಾರಕ್ ಶಾ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಇವನು ದೋಅಬ್ ಮತ್ತೆ ರೋಹಿಲ್ ಖಂಡದ ದಂಗೆಗಳನ್ನು ನಡೆಸುತ್ತಾ ಹೋಗ್ತಾನೆ. ಗೋಕಾರರ ನಾಯಕ ನಸ್ರತ್ ಖಾನನ್ನ ಸೋಲಿಸುವುದರ ಮುಖಾಂತರ ಅದನ್ನು ಕೂಡ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಹೋಗ್ತಾನೆ. ಲೂಧಿಯಾನ ಮತ್ತೆ ಜಲಂಧರ್ಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಹಾಗೆ ಜಾನ್ಪುರ ಮತ್ತೆ ಪುಲಂದ ದಂಗೆಗಳನ್ನು ಕೂಡ ಅಡಗಿಸಿ ಅವರನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ಅವನು ಯಶಸ್ವಿಯಾಗುವುದು ನಾವು ನೋಡ್ತಾ ಹೋಗ್ಬೋದು. ಮೇವಾತಿಯ ಜಲಾಲ್ ಖಾನನ್ನು ಸೋಲಿಸಿ ತನ್ನ ಸ್ನೇಹಿತನನ್ನಾಗಿ ಅವನನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಈತ ಉದಾರಿ, ಹಿಂದೂಗಳನ್ನು ಅಧಿಕ ಸಂಖ್ಯೆಯಲ್ಲಿ ಆಡಳಿತಕ್ಕೆ ನೇಮಿಸಿಕೊಳ್ತಾ ಹೋಗ್ತಾನೆ. ವಿದ್ಯಾಪಕ್ಷಪಾತಿಯಾದಂತಹ ಈತನ ಆಸ್ಥಾನದಲ್ಲಿ ತಾರಿಕ್ ಈ ಮುಬಾರಕ್ ಶಾಹಿ ಕರ್ತೃ ಆದಂತಹ ಯಾಹಬಿನ್ ಸರ್ಹಿಂದ್ ಇವನ ಆಸ್ಥಾನದಲ್ಲಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಯಾಹಬಿನ್ ಸರ್ಹಿಂದ್ ಅನ್ನೋನು ತಾರಿಕ್ ಇ ಮುಬಾರಕ್ ಶಾಹಿ ಅನ್ನೋ ಒಂದು ಕೃತಿಯನ್ನ ಬರೆದಂತವನು. ಮತ್ತೆ ಈತ ತನ್ನ ಹೆಸರಿನಲ್ಲಿ ಯಮುನಾ ನದಿ ತೀರದಲ್ಲಿ ಮುಬಾರಕ್ಬಾದ್ ಎಂಬ ಒಂದು ನಗರವನ್ನು ಕೂಡ ನಿರ್ಮಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ ಇವನು ತನ್ನ ಆಸ್ಥಾನಿಕರ ಒಳಸಂಚಿಗೆ ಬಲಿಯಾಗುವುದನ್ನ ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇಜರ್ ಖಾನ್ ನಂತರ ಅವನ ಮಗ ಮುಬಾರಕ್ ಶಾ ಅಧಿಕಾರಕ್ಕೆ ಬರ್ತಾನೆ. ಇವನು ಕೂಡ ತಂದೆಯಂತೆ ಹೇಳುತ್ತಿದ್ದಂತಹ ದಂಗೆಗಳನ್ನ ಅಡಗಿಸಿ ಅವೆಲ್ಲವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಡಳಿತವಾಗಿ ನೋಡೋದಾದ್ರೆ ಇವನು ತುಂಬಾ ಉದಾರಿಯಾಗಿರ್ತಾನೆ. ಹಿಂದೂಗಳನ್ನ ಅಧಿಕ ಸಂಖ್ಯೆಯಲ್ಲಿ ಆಡಳಿತಕ್ಕೆ ನೇಮಿಸಿಕೊಳ್ತಾ ಹೋಗ್ತಾನೆ. ಇನ್ನು ಇವನ ಆಸ್ಥಾನದಲ್ಲಿ ಯಾಹಬಿನ್ ಸರ್ಹಿಂದ್ ಎಂಬ ವಿದ್ವಾಂಸ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವನು ತಾರಿಕಿ ಮುಬಾರಕ್ ಶಾಹಿ ಅನ್ನೋ ಒಂದು ಕೃತಿಯನ್ನು ಬರೀತಾ ಹೋಗ್ತಾನೆ. ಕೊನೆಗೆ ಯಮುನಾ ತೀರದ ಪ್ರದೇಶದಲ್ಲಿ ಮುಬಾರಕ್ಬಾದ್ ಎಂಬ ಒಂದು ನಗರವನ್ನು ಕೂಡ ಇವನು ನಿರ್ಮಾಣವನ್ನು ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಾದ ನಂತರ ಮಹಮ್ಮದ್ ಶಾ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಇವನು ಕಿಜರ್ ಖಾನ್ ನ ಮೊಮ್ಮಗನಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಇವನು ಅಷ್ಟೇನು ಇವನಲ್ಲಿ ಸೈನಿಕ ಗುಣಗಳಾಗಲಿ ಆಡಳಿತದ ಗುಣಗಳಾಗಲಿ ಇವನಲ್ಲಿ ಇರೋದಿಲ್ಲ. ಈತ ದುರ್ಬಲ ಮತ್ತೆ ಭೋಗಜೀವಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಇವನು ಅಧಿಕಾರವನ್ನೆಲ್ಲ ತನ್ನ ಪ್ರಧಾನಮಂತ್ರಿಯಾದಂತಹ ಸರ್ವರ್ ಉಲ್ ಮುಲ್ಕ್ ನ ಒಂದು ಕೈಗೆ ಕೊಟ್ಟಿರೋದು ನಾವು ನೋಡ್ತಾ ಹೋಗ್ಬೋದು. ಸರ್ವರ್ನು ತನ್ನ ಸಂಬಂಧಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡ್ತಾ ಹೋಗ್ತಾನೆ. ಇವನ ಕಾಲದಲ್ಲಿ ಮಾಳ್ವಾ, ಗುಜರಾತ್ ಮತ್ತು ಜಾನ್ಪುರಗಳಲ್ಲಿ ದಂಗೆಗಳು ಸಂಭವಿಸ್ತಾ ಹೋಗ್ತವೆ. ಅವುಗಳನ್ನ ಅಡಗಿಸಲಿಕ್ಕೆ ಅವನ ಕೈಯಿಂದ ಸಾಧ್ಯ ಆಗೋದಿಲ್ಲ. ಬಹಲುಲ್ ಲೋಧಿ ಏನ್ ಮಾಡ್ತಾನೆ, ದೆಹಲಿ ಸಿಂಹಾಸನವನ್ನು ಕದಿಯಲು ಕೂಡ ಈ ಒಂದು ಸಂದರ್ಭದಲ್ಲಿ ವಿಫಲ ಯತ್ನವನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಇವನ ನಂತರ ಮಹಮ್ಮದ್ ಶಾನ ನಂತರ ಅವನ ಮಗನಾದಂತಹ ಅಲ್ಲಾವುದ್ದೀನ್ ಆಲಂ ಶಾ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಇವನು ಕೂಡ ತನ್ನ ತಂದೆಯಂತೆ ದುರ್ಬಲನಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಈತ ಸೈಯದ್ ಸಂತತಿಯ ಕಡೆಯ ಸುಲ್ತಾನನಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ ಇವನ ಮಂತ್ರಿ ಹಮೀದ್ ಖಾನ್ ನ ಆಮಂತ್ರಣದಂತೆ ಬಂದಂತಹ ಬಹಲಲ್ ಲೂಧಿ ದೆಹಲಿ ಸಿಂಹಾಸನವನ್ನ ವಶಪಡಿಸಿಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರ ಮುಖಾಂತರ ಸೈಯದ್ ಸಂತತಿ ಕೊನೆಗೊಳ್ತಾ ಹೋಗುತ್ತೆ, ಲೂಧಿ ಸಂತತಿ ಅಸ್ತಿತ್ವಕ್ಕೆ ಬರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಸೈಯದ್ ಸಂತತಿಯ ಬಗ್ಗೆ ಇರುವಂತಹ ಮಾಹಿತಿ. ಅರ್ಥ ಆಯ್ತಲ್ವಾ? ಈ ಸಂತತಿ ಎಲ್ಲಿಂದ ಎಲ್ಲಿವರೆಗೆ 1454 ರಿಂದ 1451 ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗುತ್ತೆ. ಅದರ ಸ್ಥಾಪಕ ಯಾರು ಅಂದ್ರೆ ಕಿಜರ್ ಖಾನ್. ಇವನು ಮೂಲತಃ ತೈಮೂರ್ರ ಮುಖಾಂತರ ಭಾರತಕ್ಕೆ ಬಂದಂತವನು. ನಂತರ ಅವನ ನಿರ್ದೇಶನದಂತೆ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಲಾಹೋರ್, ಮುಲ್ತಾನ್ ಮತ್ತೆ ದೀಪಲ್ಪುರ ಇವುಗಳ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸಿ ಕೊನೆಗೆ ಸೈಯದ್ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಇವನ ನಂತರ ಮುಬಾರಕ್ ಶಾ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಮುಬಾರಕ್ ಶಾನ ನಂತರ ಮಹಮ್ಮದ್ ಶಾ ಅಧಿಕಾರಕ್ಕೆ ಬರ್ತಾನೆ. ಅವನ ನಂತರ ಸೈಯದ್ ಸಂತತಿಯ ಕೊನೆಯ ಸುಲ್ತಾನಾದಂತಹ ಅಲ್ಲಾವುದ್ದೀನ್ ಆಲಂ ಶಾ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಇವರನ್ನ ಸೋಲಿಸುವುದರ ಮುಖಾಂತರ ಬಹಲಲ್ ಲೋಧಿ ಲೋಧಿ ಸಂತತಿಯನ್ನ ದೆಹಲಿಯಲ್ಲಿ ಸ್ಥಾಪನೆಯನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇನ್ನು ಕೊನೆಯದಾಗಿ ಈ ಒಂದು ದೆಹಲಿಯನ್ನ ಆಳಿದಂತಹ ಸಂತತಿ ಅಂದ್ರೆ ಅದೇ ಲೋಧಿ ಸಂತತಿ. ಇದು ಕ್ರಿಸ್ತಶಕ 1451ರಿಂದ 1526ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗುತ್ತೆ. ಅದರ ಸ್ಥಾಪಕ ಈಗ ಆಲ್ರೆಡಿ ಹೇಳಿದೀನಿ, ಬಹಲಲ್ ಲೋಧಿ.
ಇವನು ಈ ಒಂದು ಆಲಂಸಾನನ್ನು ಸೋಲಿಸುವುದರ ಮುಖಾಂತರ ಲೂದಿ ಸಂತತಿಯನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಇವನೊಬ್ಬ ಉತ್ತಮ ಸೇನಾನಿ ಮತ್ತು ವೀರ ಯೋಧನಾಗಿದ್ದು ತನ್ನ ವಿರೋಧಿಗಳನ್ನು ನಿರ್ದಯವಾಗಿ ಹತ್ತಿಕ್ಕುವಂಥ ಒಂದು ಕೆಲಸವನ್ನು ಅವನು ಮಾಡ್ತಾ ಹೋಗ್ತಾನೆ. ಜಾನ್ಪುರ ರಾಜ್ಯವನ್ನು ಗೆದ್ದಿದ್ದು ಅವನ ಒಂದು ಅತ್ಯಂತ ಗಣ್ಯ ಸಾಧನೆ. ಅವನ ಮಂತ್ರಿಯಾದಂತಹ ಅಮಿತ್ ಖಾನ್ನಿಂದ ದೆಹಲಿಯನ್ನು ಗೆದ್ದುಕೊಳ್ತಾ ಹೋಗ್ತಾನೆ. ಮೇವಾತಿ, ಸಂಬಾಲ್, ಕಾಲ್ಫಿ, ಧೋಲ್ಪುರ ಮತ್ತು ಕೊಲಿಗಳಲ್ಲಿ ಆದಂತಹ ದಂಗೆಗಳನ್ನು ಅಡಗಿಸ್ತಾ ಹೋಗ್ತಾನೆ. ಮೇವಾರದ ರಾಜ ಪ್ರತಾಪ್ ಸಿಂಗ್ನ ಈತನ ಅಧಿಕಾರವನ್ನು ಕೂಡ ಒಪ್ಪಿಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಬಹಲಲ್ ಲೋಧಿ ಉದಾರಿಯಾಗಿದ್ದು ಹಿಂದೂಗಳ ಬಗ್ಗೆ ಕರುಣೆಯನ್ನು ಹೊಂದಿರ್ತಾನೆ. ಜೊತೆಗೆ ಅಮೀರರಿಗೆ ಉನ್ನತ ಹುದ್ದೆಗಳನ್ನು ನೀಡಿ ಗೌರವಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಫಿರೋಜ್ ಖಾನ್ ನಂತರ ದೆಹಲಿ ಸಿಂಹಾಸನ ಅಲಂಕರಿಸುವುದರಲ್ಲಿ ಇವರಷ್ಟು ಉತ್ತಮ ಸೇನಾನಿ ಮತ್ತೊಬ್ಬರಿಲ್ಲ ಎಂದು ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾ ಹೋಗ್ತಾರೆ. ಫಿರೋಜ್ ಖಾನ್ ತುಘಲಕ್ನ ನಂತರ ಅಧಿಕಾರಕ್ಕೆ ಬಂದಂತಹ ಎಲ್ಲ ಸುಲ್ತಾನರಲ್ಲಿ ಈ ಒಂದು ಬಹಲಲ್ ಲೋಧಿ ಉತ್ತಮ ಸೇನಾನಿ ಮತ್ತು ಆಡಳಿತಗಾರ ಅನ್ನೋ ಒಂದು ವಿಚಾರವನ್ನು ಈ ಒಂದು ಇತಿಹಾಸಕಾರರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇದಿಷ್ಟು ಬಹಲಲ್ ಲೋಧಿ. ಇವನು 1451 89ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ಇದಾದ ನಂತರ ಅಧಿಕಾರಕ್ಕೆ ಬರುವಂತವನು ಯಾರಪ್ಪ ಅಂದ್ರೆ ಸಿಕಂದರ್ ಲೋಧಿ. ಬಹಲಲ್ ಲೋಧಿ ಗೊತ್ತಾಯ್ತಲ್ವಾ? ಇವನೊಬ್ಬ ಬಹಲಲ್ ಲೋಧಿ ಲೋಧಿ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಯಾರನ್ನ ಸೋಲಿಸುವುದರ ಮುಖಾಂತರ? ಆಲಂ ಶಾನನ್ನ, ಸೈಯದ್ ಸಂತತಿಯ ಕೊನೆಯ ದೊರೆಯಾದಂತಹ ಆಲಂ ಶಾನನ್ನ ಸೋಲಿಸುವುದರ ಮುಖಾಂತರ ಅವನೇನ್ ಮಾಡ್ತಾನೆ, ಈ ಒಂದು ಲೋಧಿ ಸಂತತಿಯನ್ನ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಮೇವಾತಿ, ಸಂಭಾಲ್, ಕಾಲ್ಫಿ, ಧೋಲ್ಪುರ ಮೊದಲಾದಂತಹ ಪ್ರಾಂತ್ಯಗಳಲ್ಲಿ ಇದ್ದಂತಹ ದಂಗೆಗಳನ್ನು ಅವನು ಅಡಗಿಸ್ತಾ ಹೋಗ್ತಾನೆ. ಇವನು ಕೂಡ ಫಿರೋಜ್ ಖಾನ್ ಅಂತ ಉದಾರವಾದಿಯಾಗಿದ್ದು ಆಡಳಿತದಲ್ಲಿ ಉನ್ನತ ಹುದ್ದೆಗಳನ್ನು ಅಂಗೀಕರಿಸಿ ಕೊಡೋದು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಹಿಂದೂಗಳ ಬಗ್ಗೆ ಕರುಣೆಯನ್ನು ಹೊಂದಿರೋದನ್ನು ಕೂಡ ನೋಡ್ತಾ ಹೋಗ್ಬೋದು. ಇವನ ನಂತರ ಅಧಿಕಾರಕ್ಕೆ ಬರುವಂತಪ್ಪ ಅಂದ್ರೆ ಇವನ ಮಗನಾದಂತಹ ಸಿಕಂದರ್ ಲೋಧಿ. ಇವನು 1489ರಿಂದ 1517ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾನೆ. ಅಧಿಕಾರಕ್ಕೆ ಬಂದ ಕೂಡಲೇ ಎಲ್ಲ ದಂಗೆಗಳನ್ನು ಹತ್ತಿಕ್ಕಿದಂತಹ ಇವನು ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಹುಸೇನ್ ಸರ್ಕಿಯಾನನ್ನು ಸೋಲಿಸಿ ಜಾನ್ಪುರವನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಬಿಹಾರ, ಬಂಗಾಳ, ಧೋಲ್ಪುರ, ಚಾಂದೇರಿಗಳು ಇವನ ಒಂದು ವಶ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಈತ 1504ರಲ್ಲಿ ಆಗ್ರಾ ನಗರವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಕಾಂಪ್ಯೂಟರ್ ಎಕ್ಸಾಮ್ ಬರ್ಬೋದು. ಆಗ್ರಾ ನಗರವನ್ನು ಸ್ಥಾಪಿಸಿದಂತಹ ಸುಲ್ತಾನ ಯಾರು ಅಥವಾ ಸುಲ್ತಾನ ಅಂತ ಕೇಳ್ತಾ ಹೋಗ್ಬೋದು. ಆಗ ಸಿಕಂದರ್ ಲೋಧಿ, ಲೋಧಿ ಸಂತತಿಯ ದೊರೆಯಾದಂತಹ ಅಥವಾ ಸುಲ್ತಾನನಾದಂತಹ ಸಿಕಂದರ್ ಲೋಧಿ 1504ರಲ್ಲಿ ಆಗ್ರಾ ನಗರವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾನೆ. ಇವನು ವೀರ ಯೋಧನಷ್ಟೇ ಅಲ್ಲದೆ ದಕ್ಷ ಆಡಳಿತಗಾರ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಪ್ರಾಂತ್ಯ ಗವರ್ನರ್ಗಳ ಮೇಲೆ ಹತೋಟಿಯನ್ನು ಬಲಪಡಿಸ್ತಾ ಹೋಗ್ತಾನೆ. ಜೊತೆಗೆ ದಕ್ಷವಾದಂತಹ ಗೂಢಾಚಾರಿ ಪದ್ಧತಿಯನ್ನು ಜಾರಿಗೊಳಿಸಿ ರಾಜ್ಯದ ಬಗ್ಗೆ ಮತ್ತು ಸಾಮ್ರಾಜ್ಯದ ಬಗ್ಗೆ ಹಾಗೆ ರಾಜ್ಯನ ಬಗ್ಗೆ ನಡೆಯುತ್ತಿದ್ದಂತಹ ಪಿತೂರಿಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಬಲ್ಬನ್ನಂತೆ ಸುಲ್ತಾನನ ಒಂದು ಘನತೆಯನ್ನು ಕೂಡ ಹೆಚ್ಚಿಸುವಂತಹ ಒಂದು ಕೆಲಸವನ್ನು ಇವನು ಮಾಡ್ತಾ ಹೋಗ್ತಾನೆ. ರಸ್ತೆಗಳನ್ನು ನಿರ್ಮಿಸಿ ವ್ಯಾಪಾರ ವಾಣಿಜ್ಯವನ್ನು ಅಭಿವೃದ್ಧಿಗೊಳಿಸ್ತಾ ಹೋಗ್ತಾನೆ. ದಲಿತರ ಬಗ್ಗೆ ಅವನಿಗೆ ಅಪಾರವಾದಂತಹ ಒಂದು ಕಾಳಜಿ ಕೂಡ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಧಾರ್ಮಿಕವಾಗಿ ನೋಡೋದಾದ್ರೆ ಇವನೊಬ್ಬ ಮತಾಂಧ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮಥುರಾದ ಹಲವು ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿ ಮಸೀದಿಗಳನ್ನು ನಿರ್ಮಾಣವನ್ನು ಮಾಡ್ತಾ ಹೋಗ್ತಾನೆ. ವಿದ್ಯಾ ಪಕ್ಷಪಾತಿಯಾಗಿ ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ಕೊಟ್ಟಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ವೀರ ಸೇನಾನಿಯಾಗಿ ದಕ್ಷ ಆಡಳಿತಗಾರನಾಗಿ ಲೂದಿ ಸಂತತಿಯ ಕೀರ್ತಿಯನ್ನು ಹೆಚ್ಚಿಸಿದಂತಹ ಸುಲ್ತಾನ ಅಂದ್ರೆ ಅದು ಸಿಕಂದರ್ ಲೂದಿ. ಅರ್ಥ ಆಯ್ತಲ್ವಾ? ಇದಿಷ್ಟು ಸಿಕಂದರ್ ಲೂದಿಯ ಬಗ್ಗೆ ಇರುವಂತದ್ದು. ಇನ್ನು ಇವನ ನಂತರ ಅಧಿಕಾರಕ್ಕೆ ಬರುವವನು ಯಾರಪ್ಪ ಅಂದ್ರೆ ಇಬ್ರಾಹಿಂ ಲೂದಿ. ಇವನು ಮೂಲತಃ ಸಿಕಂದರ್ ಲೂದಿಯ ಮಗನಾಗಿದ್ದು 1517ರಲ್ಲಿ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಜೊತೆಗೆ ದೆಹಲಿ ಸುಲ್ತಾನರ ಕಟ್ಟ ಕೊಡೆಯ ಸುಲ್ತಾನನಾಗಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಲೋಧಿ ಸಂತತಿಯ ಕೊನೆಯ ದೊರೆ ಹಾಗೆ ದೆಹಲಿ ಸುಲ್ತಾನರ ಕೊನೆಯ ದೊರೆ ಇಬ್ರಾಹಿಂ ಲೋಧಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇವನು 1526ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾನೆ. ಕೊನೆಗೆ ಬಾಬರ್ನಿಂದ ಮೊದಲ ಪಾನಿಪತ್ ಕನದಲ್ಲಿ ಸೋತು ಈ ಒಂದು ದೆಹಲಿ ಸುಲ್ತಾನರ ಇತಿಹಾಸವನ್ನು ಅಂತ್ಯಗೊಳಿಸಿದಂಥವನು
ಈ ಒಂದು ಇಬ್ರಾಹಿಂ ಲೋದಿ ಇವನು ಮೊದಲ ತನ್ನ ಸಂಬಂಧಿಗಳೊಂದಿಗೆ ಪ್ರಾಬಲ್ಯ ಮರೆಯಲಿಕ್ಕೆ ಅವನು ಗಮನಹರಿಸ್ತಾ ಹೋಗ್ತಾನೆ. ತನ್ನ ಸೋದರರಾದಂತಹ ಜಲಾಲ್ ಖಾನ್, ಆಸಂ ಖಾನ್, ದೌಲತ್ ಖಾನ್ ಮತ್ತು ಆಲಂ ಖಾನ್ ಅವರ ಮುಂದೆ ಪ್ರಾಬಲ್ಯವನ್ನು, ಅಂದರೆ ಅವರು ಏನು ಅಧಿಕಾರಕ್ಕಾಗಿ ಹೋರಾಟವನ್ನು ಮಾಡ್ತಿದ್ರು ಅವರ ಒಂದು ಪ್ರಾಬಲ್ಯವನ್ನು ಮುರಿತಾ ಹೋಗ್ತಾನೆ. ಜೊತೆಗೆ ಶ್ರೀಮಂತ ಅಫ್ಘಾನ್ ಅಮೀರರ ಸೊಕ್ಕನ್ನು ಅಡಗಿಸಿ ಅವರ ಒಂದು ಕ್ರೋಧಕ್ಕೆ ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವನು ಆಸ್ಥಾನಿಕರನ್ನು ಕೀಳಾಗಿ ಕಾಣ್ತಾ ಇರ್ತಾನೆ. ಹೀಗಾಗಿ ಇವನ ಆಳ್ವಿಕೆ ಅಪ್ರಿಯ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅತೃಪ್ತ ಸರದಾರರು, ಪಂಜಾಬಿನ ರಾಜ್ಯಪಾಲ ಮತ್ತು ಇಬ್ರಾಹಿಂನ ಸೋದರನಾದಂತಹ ದೌಲತ್ ಖಾನ್ಗೆ ಬೆಂಬಲವನ್ನು ನೀಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಏನು, ಇವನ ಆಸ್ಥಾನದ ಅತೃಪ್ತ ಸರದಾರರಿದ್ದಾರೆ, ಉಲಿನರಿದ್ದಾರೆ ಮತ್ತು ಉಲೇಮಗಳಿದ್ದರೆ, ಇವರೆಲ್ಲರೂ ಏನು ಮಾಡ್ತಾರೆ, ಪಂಜಾಬ್ನ ರಾಜ್ಯಪಾಲನಾದಂತಹ ಹಾಗೆ ಇಬ್ರಾಹಿಂನ ಸೋದರನಾದಂತಹ ದೌಲತ ಖಾನ್ಗೆ ತಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನು ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇಬ್ರಾಹಿಂ ಕೊನೆಗೆ ದೌಲತ್ ಖಾನ್ನ ದ್ರೋಹಕ್ಕೆ ಒಳಗಾಗ್ತಾನೆ. ದೆಹಲಿ ಸಿಂಹಾಸನ ಆಕಾಂಕ್ಷಿಯಾದಂತಹ ದೌಲತ್ ಖಾನ್ ಕಾಬೂಲ್ನಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಬಾಬರ್ನನ್ನ ಭಾರತದ ಮೇಲೆ ಅಥವಾ ದೆಹಲಿಯ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಅವನಿಗೆ ಸ್ವಾಗತವನ್ನು ಕೋರೋದು ನಾವು, ಅಥವಾ ಆಮಂತ್ರಣವನ್ನು ಕೋರೋದನ್ನ ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ ಬಾಬರ್ 1526 ಭಾರತದ ಮೇಲೆ ದಾಳಿಯನ್ನು ಮಾಡಿ ನಡೆದಂತಹ ಮೊದಲ ಪಾನಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವುದರ ಮುಖಾಂತರ ದೆಹಲಿ ಸುಲ್ತಾನರ ಆಧಿಪತ್ಯವನ್ನು ಕೊನೆಗಾಣಿಸ್ತಾ ಹೋಗ್ತಾನೆ. ಅಲ್ಲಿ ಮೊಘಲ್ ಸಂತತಿಯನ್ನು ಅವನು ಸ್ಥಾಪನೆಯನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಬ್ರಾಹಿಂ ಲೋಧಿಯನ್ನು ಈ ಒಂದು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಸಾಯಿಸ್ತಾನೆ. ಯಾರು? ಬಾಬರ್. ಅವನು ಕೊನೆಗೆ 1526 ಮೊಘಲ್ ಸಂತತಿಯನ್ನು ದೆಹಲಿಯಲ್ಲಿ ಸ್ಥಾಪನೆಯನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ ಕಟ್ಟಕೊಡೆಯ ದೊರೆಯಾದಂತಹ ಇಬ್ರಾಹಿಂ ಲೋಧಿಯ ಸಾವಿನ ನಂತರ ದೆಹಲಿಯ ಸುಲ್ತಾನರ ಒಂದು ಆಧಿಪತ್ಯ ಕೊನೆಗೊಳ್ತಾ ಹೋಗುತ್ತೆ. ಇದಿಷ್ಟು ಲೋಧಿ ಸಂತತಿಯ ಬಗ್ಗೆ ಇರುವಂತಹ ಮಾಹಿತಿ. ಸುಲೋಧಿ ಸ್ಥಾಪಕ ಯಾರೋ? ಬಹಲಲ್ ಲೋಧಿ. ಆನಂತರ ಸಿಕಂದರ್ ಲೋಧಿ ಆಳ್ವಿಕೆಯನ್ನು ಮಾಡ್ತಾನೆ. ಕೊನೆಗೆ ದೆಹಲಿ ಸುಲ್ತಾನರ ಕಡೆಯ ದೊರೆ, ಹಾಗೆ ಲೋಧಿ ಸಂತತಿಯ ಕೊನೆಯ ದೊರೆಯಾದಂತಹ ಇಬ್ರಾಹಿಂ ಲೋಧಿಯನ್ನ ಬಾಬರ್ ಸೋಲಿಸುವುದರ ಮುಖಾಂತರ ದೆಹಲಿ ಸುಲ್ತಾನರ ಆಧಿಪತ್ಯಕ್ಕೆ ಅಂತ್ಯವನ್ನ ಆಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಸೈಯದ್ ಮತ್ತೆ ಲೋಧಿ ಸಂತತಿಯ ಬಗ್ಗೆ ಇರುವಂತಹ ಮಾಹಿತಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಒಟ್ಟಾರೆಯಾಗಿ ದೆಹಲಿ ಸುಲ್ತಾನರ ಒಂದು ಅಂತ್ಯಕ್ಕೆ ಕಾರಣಗಳನ್ನು ನಾವು ನೋಡೋದಾದ್ರೆ, ಇವರು ಅಂದ್ರೆ ಏನೋ ಮೊಹಮ್ಮದ್ ಬಿನ್ ತುಗಲಕ್ ಮತ್ತೆ ಫಿರೋಜ್ ಶಾ ತುಗಲಕ್ ನಂತರ ಬಂದಂತಹ ಅಸಮರ್ಥ ಸುಲ್ತಾನರು ಏನಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಅಧಿಕಾರಕ್ಕಾಗಿ ಹೋರಾಟವನ್ನು ಮಾಡುವ ಹೊತ್ತು ಆ ಒಂದು ದೆಹಲಿ ಸುಲ್ತಾನರ ಒಂದು ಕೀರ್ತಿ ಪದಕೆಯನ್ನು ಅವರು ಮುಂದುವರಿಸುವಲ್ಲಿ ವಿಫಲ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ದುರ್ಬಲರು, ಅವಿವೇಕಿಗಳು ಆಗಿದ್ದಂತಹ ಅವರು ಆಡಳಿತ ನಿರ್ವಹಣೆ ಅವರಿಂದ ಸಾಧ್ಯ ಆಗಲಿಲ್ಲ. ಯಾಕಂದರೆ ದೆಹಲಿಯ ಸಾಮ್ರಾಜ್ಯ ವಿಶಾಲ ಆಗಿರುತ್ತೆ, ಹಾಗಾಗಿ ಅದನ್ನು ಸಮರ್ಥವಾಗಿ ನಿರ್ವಹಿಸುವಲ್ಲಿ ಸೈಯದ್ ಮತ್ತು ಲೋಧಿ ಸಂತತಿಯ ಸುಲ್ತಾನರು ಅಸಮರ್ಥರಾಗಿರುತ್ತಾರೆ. ಕಾರಣ ಏನಪ್ಪ ಅಂದರೆ, ಅವರು ಗುಲಾಮರಾಗಿ ಅವರು ಅಧಿಕಾರಕ್ಕೆ ಬಂದಂಥವರು. ಇನ್ನು ಎರಡನೇದಾಗಿ ನೋಡೋದಾದರೆ ದರ್ಪಿಷ್ಠ ಪ್ರಭುತ್ವ. ದೆಹಲಿ ಸುಲ್ತಾನರು ದರ್ಪಿಷ್ಠ ಪ್ರಭುಗಳಾಗಿದ್ದು ಅವರು ತಮ್ಮ ಆಡಳಿತವನ್ನು ಅಥವಾ ಅಧಿಕಾರವನ್ನೆಲ್ಲವನ್ನ ತಮ್ಮಲ್ಲಿ ಕೇಂದ್ರೀಕರಣಗೊಳಿಸಿದ್ರೆ ಅವರ ಆಳ್ವಿಕೆ ಸೈನಿಕ ಬಲಾತ್ಕಾರದಿಂದ ಇರ್ತು ಹೊರತು ಒಂದು ಪ್ರಜೆಗಳ ಆಕಾಂಕ್ಷೆಯಂತೆ ಅಲ್ಲ. ಹೀಗಾಗಿ ಅವರು ಈ ಒಂದು ಮುಸಲ್ಮಾನರನ್ನ ತಮ್ಮ ಪ್ರಿಯರಾಗಿಟ್ಕೊಂಡು ಬಹುಸಂಖ್ಯಾತರಾದಂತಹ ಹಿಂದೂಗಳನ್ನು ಕಡೆಗಣಿಸುತ್ತೂ ಕೂಡ ಅವರ ಒಂದು ಹತ್ಯಕ್ಕೆ ಕಾರಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ನು ಮೂರನೇದಾಗಿ ದುರ್ಬಲ ಸೇನೆ. ಅಂದರೆ ಏನು, ದೆಹಲಿ ಸುಲ್ತಾನರು ಸೈನಿಕ ಬಲದಿಂದ ಆಳ್ತಾ ಹೋಗ್ತಾರೆ, ಆರಂಭದ ಸುಲ್ತಾನರು ಸೈನಿಕ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಪ್ರಬಲವಾದಂತಹ ಒಂದು ಸೈನ್ಯವನ್ನು ನಿರ್ಮಿಸಿ ಅದರ ಮುಖಾಂತರ ಇಡೀ ರಾಜ್ಯವನ್ನು ಆಳ್ವಿಕೆಯನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಅನಂತರ ಬಂದಂತಹ ಅಸಮರ್ಥ ದೊರೆಗಳು ಯಾವುದೇ ರೀತಿಯಾದಂತಹ ಸೈನ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿಲ್ಲ. ಹೀಗಾಗಿ ಸೈನ್ಯದಲ್ಲಿ ಭ್ರಷ್ಟಾಚಾರ ಮತ್ತು ಅದಕ್ಷತೆ ಎದ್ದು ಕಾಣುತ್ತಾ ಹೋಗುತ್ತೆ. ಅದು ಅದರ ಒಂದು ಅಂತ್ಯಕ್ಕೆ ಕಾರಣ ಆಗುತ್ತೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಬಹುಮುಖ್ಯವಾದದ್ದು ಅವರ ಧಾರ್ಮಿಕ ಮತಾಂಧ ನೀತಿ. ಬಹುತೇಕ ದೆಹಲಿ ಸುಲ್ತಾನರು ಏನಂದರೆ ಇಸ್ಲಾಂ ಪಕ್ಷಪಾತಿಗಳಾಗಿದ್ದು ಹಿಂದೂ ವಿರೋಧ ನೀತಿಯನ್ನು ಅವರು ಪಾಲಿಸ್ತಾ ಇರ್ತಾರೆ. ಹಿಂದೂಗಳ ಬಗ್ಗೆ ಅವರಿಗೆ ಸಹನೆ ಇರೋದಿಲ್ಲ. ಬಹುಸಂಖ್ಯಾತರಾದಂತಹ ಹಿಂದೂಗಳ ವಿರೋಧದ ನಡುವೆ ಅವರ ಒಂದು ಆಳ್ವಿಕೆ ಅಪ್ರಿಯ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹಿಂದೂಗಳನ್ನು ದ್ವೇಷಿಸ್ತಾರೆ, ಹಿಂದೂ ದೇವಾಲಯಗಳನ್ನು ನಾಶಪಡಿಸ್ತಾ ಹೋಗ್ತಾರೆ, ಅಲ್ಲಿ ಮಸೀದಿಗಳನ್ನು ನಿರ್ಮಾಣವನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲವೂ ಅವರ ಒಂದು ಅಂತ್ಯಕ್ಕೆ ಕಾರಣ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ನೈತಿಕವಾಗಿ ನೋಡೋದಾದರೆ ಈ ಒಂದು ಸುಲ್ತಾನರಲ್ಲಿ ಮನೆ ಮಾಡಿದ್ದಂತಹ
ಮದ್ಯಪಾನ ಆಗಿರಬಹುದು ವ್ಯಭಿಚಾರಗಳಾಗಿರಬಹುದು ಇವು ಕೂಡ ಅವರ ಒಂದು ಅಂತ್ಯಕ್ಕೆ ಕಾರಣ ಆಗುವುದನ್ನು ನೋಡ್ತಾ ಹೋಗಬಹುದು ಮತ್ತೆ ಆರನೇದಾಗಿ ಬಹುಮುಖ್ಯವಾಗಿ ಮಂಗೋಲರ ದಾಳಿಗಳು ಫಿರೋಜ್ ಶಾ ತುಗಲಕ್ನ ಒಂದು ಅವಧಿಯನ್ನು ಬಿಟ್ಟರೆ ಇನ್ನುಳಿದಂತಹ ಎಲ್ಲ ಸುಲ್ತಾನರ ಒಂದು ಅವಧಿಯಲ್ಲಿ ಮಂಗೋಲರು ಈ ಒಂದು ಭಾರತದ ಮೇಲೆ ಪದೇ ಪದೇ ದಾಳಿಯನ್ನು ಮಾಡ್ತಾ ಹೋಗ್ತಾರೆ ಸಾವಿರಾರು ಜನರನ್ನ ಕೊಂತಾರೆ ಸಂಪತ್ತನ್ನ ಲೂಟಿ ಮಾಡ್ತಾ ಹೋಗ್ತಾರೆ ಬಲ್ಬರ್ ಮತ್ತೆ ಅಲ್ಲಾವುದ್ದೀನ್ ಹೊರತಾಗಿ ಇನ್ಯಾವುದೇ ಸುಲ್ತಾನ ಈ ಒಂದು ಮಂಗೋಲರ ದಾಳಿಗಳನ್ನ ತಡೆಗಟ್ಟುವಲ್ಲಿ ಅವರು ಯಶಸ್ವಿ ಆಗೋದಿಲ್ಲ ಹೀಗಾಗಿ ಅವರ ಒಂದು ದಾಳಿಗಳಿಂದ ಅಪಾರವಾದಂತಹ ಸಂಪತ್ತು ಲೂಟಿಯಾಗುತ್ತೆ ಇದು ಕೂಡ ಈ ಒಂದು ಅಂತ್ಯಕ್ಕೆ ಕಾರಣ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು ಇನ್ನು ಹತ್ತು ಹಲವು ಕಾರಣಗಳಿವೆ ಉತ್ತರಾಧಿಕಾರತ್ವದ ಬಗ್ಗೆ ಯಾವುದೇ ರೀತಿಯಾದಂತಹ ನೀತಿ ಸಂಹಿತೆ ಇಲ್ಲದೆ ಇದ್ದದ್ದು ಮತ್ತೆ ಜಹಾಗೀರು ಪದ್ಧತಿ ಏನು ಫಿರೋಜ್ ಶಾ ತುಗಲಕ್ ಅಲ್ಲಾವುದ್ದೀನ್ ರದ್ದುಪಡಿಸಿದಂತಹ ಜಹಾಗೀರು ಪದ್ಧತಿಯನ್ನ ಮತ್ತೆ ಆಚರಣೆಗೆ ತಂದದ್ದು ಅದು ಮುಂದೆ ಸುಲ್ತಾನನ ಮೇಲೆ ಜಹಾಗೀರುದಾರರು ಅಧಿಕಾರವನ್ನ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ ಮತ್ತೆ ತೈಮೂರ್ನ ದಾಳಿಯಾಗಿರ್ಬೋದು ಬಾಬರ್ನ ದಾಳಿಯಾಗಿರ್ಬೋದು ಮತ್ತೆ ಆಸ್ಥಾನದ ಅಮೀರರ ಅಥವಾ ಸರದಾರರ ಬಂಡಾಯಗಳು ಪ್ರಾಂತ್ಯ ಗವರ್ನರ್ಗಳ ಒಂದು ದಂಗೆಗಳು ಇವೆಲ್ಲವೂ ಕೂಡ ದೆಹಲಿ ಸುಲ್ತಾನರ ಒಂದು ಅಂತ್ಯಕ್ಕೆ ಕಾರಣ ಆಗೋದು ನಾವು ನೋಡ್ತಾ ಹೋಗ್ಬೋದು ಮತ್ತೆ ಗಡಿಗಳ ಒಂದು ನಿರ್ಲಕ್ಷ್ಯವನ್ನ ಮಾಡಿದ್ದು ಹಾಗೆ ಹಣಕಾಸಿನ ಒಂದು ಕೊರತೆ ಸಾಮ್ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದು ಇವು ಕೂಡ ಈ ಒಂದು ದೆಹಲಿ ಸುಲ್ತಾನರ ಅವನತಿಗೆ ಕಾರಣ ಆಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು ಇದಿಷ್ಟು ಇರಲಿ ಮುಂದಿನ ಒಂದು ಅವಧಿಯಲ್ಲಿ ನಾವು ಇಲ್ಲಿಗೆ ನಿಮ್ಮ ಮೊದಲ ಅಧ್ಯಾಯ ಮುಕ್ತಾಯಗೊಂಡಿತು ಮುಂದಿನ ಅವಧಿಯಲ್ಲಿ ನಾವು ಮೊಘಲರ ಅಥವಾ ಮೊಘಲ್ ಸಂತತಿಯ ಬಗ್ಗೆ ನಾವು ಚರ್ಚೆಯನ್ನ ಆರಂಭಿಸ್ತಾ ಹೋಗೋಣ ಇನ್ನು ನಿಮಗೆ ನೋಟ್ಸ್ ಕಳಿಸಬೇಕಾದ್ದು ತುಗಲಕ್ ಸಂತತಿ ಬಗ್ಗೆ ನೋಟ್ಸ್ ಅನ್ನ ಇಂದು ಅಥವಾ ನಾಳೆ ನಿಮಗೆ ಕಳಿಸ್ಕೊಡ್ತೀನಿ ಇದರಲ್ಲಿ ಮೊದಲ ಒಂದು ಅಧ್ಯಾಯದಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಗಳು ಅಥವಾ ಅನುಮಾನಗಳಿದ್ದಲ್ಲಿ ನೀವು ಕೇಳಬಹುದು ಥ್ಯಾಂಕ್ ಯು